ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ ನಮ್ಮ ಕಸ ನಮ್ಮ ಹೊಣೆ ಸ್ವಚ್ಛತೆಗೆ ಹಾಕು ಮಣೆ ನಮ್ಮ ಕಸ ನಮ್ಮ ಹೊಣೆ ಮಾಲಿನ್ಯ ಕೈಯಿಂದ ಕೋಣೆ ಕಾರ್ಯಕ್ರಮ ಸ್ವಚ್ಛತೆಯೇ ಸೇವೆ ಪರಿಸರ ನಮ್ಮ ಪರಿಸರ ಪ್ರಾಯೋಜಕರು ಭಾರತ ಸರ್ಕಾರದ ಸ್ವಚ್ಛತಾ ಕ್ರಿಯಾ ಯೋಜನೆಯನ್ನು ಅನುಷ್ಠಾನ ಮಾಡುತ್ತಿರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು ನಮ್ಮ ಕಸ ನಮ್ಮ ಹೊಣೆ ಸ್ವಚ್ಛತೆಗೆ ಹಾಕು ಮಣೆ ಶತ್ರುಗಳೇ ಇವತ್ತು ಸ್ವಚ್ಛ ಪರಿಸರ ಈ ಕುರಿತಂತೆ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ ಏನೇನು ಕಾರ್ಯಕ್ರಮಗಳು ಆಗ್ತದೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತದರೆ ರಾಷ್ಟ್ರೀಯ ಹಸಿರು ಪಡೆ ಎಕೋ ಕ್ಲಬ್ನ ಕೊಡಗು ಜಿಲ್ಲೆಯ ಜಿಲ್ಲಾ ನೋಡಲ್ ಅಧಿಕಾರಿ ಹಾಗೂ ಕುಶಾಲನಗರ ತಾಲೂಕು ಕೂಡಮಂಗಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ಟಿ ಜಿ ಪ್ರೇಮ್ ಕುಮಾರ್ ಅವರು ಶಾಲೆಗಳು ಪರಿಸರದ ಒಂದು ಸಂಕೀರ್ಣದಲ್ಲಿರ್ತಾರೆ ಈಗ ನಗರ ಪ್ರದೇಶ ಮಾಲಿನ್ಯಕ್ಕೆ ಹೆಚ್ಚು ಒಳಗಾಗಿರ್ತಕ್ಕಂಥ ಇದರಲ್ಲಿ ಸರ್ಕಾರ ಏನು ಮಾಡಿದೆ ಅಂದರೆ ಮೂವತ್ತು ವರ್ಷಗಳ ಹಿಂದನೇ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಪರಿಸರ ಸಂಘ ಇಕೋ ಕ್ಲಬ್ಗಳನ್ನು ಸ್ಥಾಪನೆ ಮಾಡಿದೆ ಅಂದರೆ ಆ ವಿದ್ಯಾರ್ಥಿ ತಾನು ವೈಯಕ್ತಿಕ ಸ್ವಚ್ಛತೆ ಹಾಗೂ ತನ್ನ ಸುತ್ತಮುತ್ತಲಿನ ಸ್ವಚ್ಛತೆ ತನ್ನನ್ನು ತಾನು ಪರಿಸರ ಸಂರಕ್ಷಣೆ ತೊಡಿಸ್ಕೊಳ್ತಕ್ಕಂಥದ್ದು ಭವಿಷ್ಯದಲ್ಲಿ ಪರಿಸರ ಚಟುವಟಿಕೆ ನಿರಂತರವಾಗಿ ತೊಡಸ್ಕೊಂಡು ಸಮಾಜದಲ್ಲಿ ಉತ್ತಮ ನಾಗರಿಕ ವ್ಯಕ್ತಿತ್ವ ಬಡಿಸ್ಕೊಂಡು ತನ್ನ ಊರು ತನ್ನ ಶಾಲೆ ತನ್ನ ಗ್ರಾಮ ತನ್ನ ರಾಜ್ಯ ದೇಶ ಹೀಗೆ ಆ ಇಡೀ ವ್ಯವಸ್ಥೆಯನ್ನು ಸುಚ್ಛಿತವಾಗಿಗೊಳಿಸಕಂಥದ್ದು ಭಾರತವನ್ನು ಸುಚ್ಛಿತವಾಗಿಗೊಳಿಸುತ್ತೆ ಅಂತ ಒಂದು ಥೀಮ್ ನಡೆಯೋಯಿತು ಹಾಗೆ ನನ್ನ ಶಾಲೆ ನನ್ನ ಪರಿಸರ ಅನ್ನ ಕಾನ್ಸೆಪ್ಟಲ್ಲಿ ಇಂಥ ಒಂದು ಪರಿಸರ ಚಟುವಟಿಕೆಗಳನ್ನ ಕ್ಲಬ್ ಮೂಲಕ ಮಾಡಲಾಗ್ತಾ ಇದೆ ಬಹಳ ಮುಖ್ಯವಾಗಿ ಮಕ್ಕಳಿಗೆ ಪರಿಸರದ ಒಂದು ಮಹತ್ವವನ್ನು ವಿದ್ಯಾರ್ಥಿಗಳ ತಿಳುವಳಿಕೆ ಕೊಡ್ತಕ್ಕಂಥದ್ದು ತಮ್ಮ ಸುತ್ತಲೇ ಪರಿಸರದಲ್ಲಿ ಮಲಿನ ಆಗ್ತಾಯಿದ್ರೆ ಇದ್ರೆ ಅದಕ್ಕೆ ವಿಧಾನ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಪರಿಸರ ಪಕ್ಷನ್ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಸಮುದಾಯವನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಒಟ್ಟಾರೆ ವಿದ್ಯಾರ್ಥಿ ತನ್ನನ್ನು ಸಕ್ರಿಯವಾಗಿ ತೊಡಿಸ್ಕೊಳ್ತಕ್ಕಂಥ ಒಂದು ಕೆಲಸದ ಮತ್ತು ಮಕ್ಕಳಲ್ಲಿ ಆರೋಗ್ಯ ನೈರ್ಮಲ್ಯ ಸ್ವಚ್ಛತೆ ಬಗ್ಗೆ ಹೆಚ್ಚು ತೊಡಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಕ್ಕಂಥದ್ದು ಕ್ಲಬ್ ಅಂದರೆ ಒಂದು ಗುಂಪಿನಲ್ಲಿ ಒಂದು ಶಾಲೆಯ ಒಬ್ಬ ವಿಜ್ಞಾನ ಅಥವಾ ಆಸಕ್ತ ಶಿಕ್ಷಕರನ್ನು ಅದರ ಉಸ್ತುವಾರಿ ಇನ್ಚಾರ್ಜ್ ನೋಡಲ್ ಅಧಿಕಾರಿ ರೀತಿಯಲ್ಲಿ ಒಬ್ಬ ಶಿಕ್ಷಕರು ಕೆಲಸ ಮಾಡ್ತಾರೆ ಅದು ಮುಖ್ಯ ಶಿಕ್ಷಕರ ನೇತೃತ್ವ ನಡೀತದೆ ಉಳಿದ ಶಿಕ್ಷಕರು ಕೂಡ ಸಹಕಾರ ಕೊಡ್ತಾರೆ ಮೂವತ್ತರಿಂದ ಐವತ್ತು ಮಕ್ಕಳು ಒಂದು ಪರಿಸರ ಸಂಘವನ್ನು ರಚನೆ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಶಾಲಾ ಪರಿಸರವನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ದಿನನಿತ್ಯ ತನ್ನ ತರಗತಿ ಕೋಣೆ ಮತ್ತೆ ಅಲ್ಲಿ ಸುತ್ತಮುತ್ತಲಿನ ಪರಿಸರ ಗಿಡ ನೆಡ್ತಕ್ಕಂಥದ್ದು ಆ ಕೈತೋಟವನ್ನು ಮಾಡ್ತಕ್ಕಂಥದ್ದು ಸಸ್ಯವನಗಳನ್ನು ಬೆಳೆಸ್ತಕ್ಕಂಥದ್ದು ನೀರನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಆಗಿಂದಾಗಿ ಬರತಕ್ಕಂಥ ಪರಿಸರ ದಿನಾಚರಣೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ತಿಳ್ಕೊಂಡು ಅದರಲ್ಲಿ ಸಕ್ರಿಯ ಪಾಲ್ಗೊಳ್ಳತಕ್ಕಂಥದ್ದು ಒಟ್ಟಾರೆ ಆ ಮಗು ತನ್ನ ಕಲಿಕಾ ಸ್ವತಃ ತಾನು ತನ್ನ ಕುಟುಂಬ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿ ಕಾಪಾಡ ನಿಟ್ಟಲ್ಲಿ ಒಂದು ತರಬೇತಿ ಕೊಡತಕ್ಕಂಥ ಒಂದು ಕೆಲಸ ಈಕೋ ಕ್ಲಬ್ ಮೂಲಕ ಆಗ್ತಾ ಇದೆ ಇದನ್ನ ರಾಜ್ಯದಲ್ಲಿ ನಮ್ಮ ನೋಡಲೆ ಇದು ಎಂಪ್ರಿ ಸಂಸ್ಥೆ ನೋಡ್ಕೊಳ್ತಾರೆ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಇದು ಕೇಂದ್ರದ ಪರಿಸರ ಅರಣ್ಯ ಇಲಾಖೆ ರಾಷ್ಟ್ರೀಯ ಹಸಿರುಪಡೆ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇದು ಕೆಲಸ ಮಾಡ್ತಾ ಇದೆ ನ್ಯಾಷನಲ್ ಗ್ರೀನ್ ಕ್ರಾಪ್ಸ್ ಅವರಿದೆ ಆ ಮೂಲಕ ಮಗು ತನ್ನ ಜೀವಿತಾವಧಿಯಲ್ಲಿ ಏನೇನು ಪರಿಸರದ ಕೊಡುಗೆ ಕೊಡಬೇಕು ಹಾಗೆ ಶಾಲೆಗಳಲ್ಲಿ ಇಕೋ ಕ್ಲಬ್ ರಚನೆ ಮಾಡಿ ಅದ್ರ ಮೂಲಕ ಅವರು ಕೆಲಸವನ್ನು ಮಾಡ್ಕೊಳ್ತಾರೆ ಜೂನ್ ಐದನೇ ತಾರೀಕು ಪರಿಸರ ದಿನಾಚರಣೆ ಇರ್ಬೋದು ಆಗ ಸ್ಪರ್ಧೆಗಳು ಮಾಡ್ತಕ್ಕಂಥದ್ದು ಗಿಡ ನೆಡ್ತಕ್ಕಂಥದ್ದು ನನ್ನ ಗಿಡ ನನ್ನ ಜವಾಬ್ದಾರಿ ಈಗ ಕಸ ಇರ್ತದೆ ನನ್ನ ಕಸ ನನ್ನ ಹೊಣೆ ಹಾಗೆ ಆ ಮಗುಗೆ ಒಂದು ಗಿಡವನ್ನು ನೆಟ್ಟರೆ ಆ ಮೂರು ವರ್ಷ ಇರ್ತದೆ ಮಗು ಅವನ ಅವಧಿಯಲ್ಲಿ ಆ ಗಿಡ ಬೆಳೆಸ್ತಾ ಹೋಗ್ತಕ್ಕಂಥದ್ದು ಒಂದು ಹಣ್ಣಿನ ಗಿಡ ಬೆಳೆಸ್ತದೆ ಅದು ನಾನು ಬೆಳೆದಿದ್ದ ಗಿಡ ಅಂತ ಹಣ್ಣು ತಿನ್ಬೋದು ಔಷಧಿ ಸ್ವಚ್ಛಗಳನ್ನು ಬೆಳೆಸ್ತಕ್ಕಂಥದ್ದು ಹೂವಿನ ಗಿಡಗಳನ್ನು ಬೆಳೆದು ಪರಿಸರವನ್ನು ಸ್ವಚ್ಛ ಮಾಡ್ತಕ್ಕಂಥದ್ದು ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನಾವು ಹೆಚ್ಚಾಗಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ವಿ ಅದು ಅನಿವಾರ್ಯ ಆಗಿಬಿಟ್ಟಿದೆ ಹಿಂದೆ ನಾವು ಕಸನೇ ಇರಲಿಲ್ಲ ನಮ್ಮಲ್ಲಿ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತು ಹಳ್ಳಿಗಳು ಕೂಡ ಕಸ ತೊಟ್ಟಿ ಆಗಿಬಿಟ್ಟಿದೆ ಪ್ರತಿ ಗ್ರಾಮ ಪಂಚಾಯತಿಲ್ಲೂ ಕೂಡ ಪ್ರತಿನಿತ್ಯ ಪಂಚಾಯತಿ ವತಿಯಿಂದ ಒಂದು ಕಸದ ಸಂಗ್ರಹ ಗಾಡಿ ಹೋಗಿ ಅನೌನ್ಸ್ಮೆಂಟ್ ಮಾಡಿಕೊಂಡು ಸ್ವಚ್ಛತೆ ಬಗ್ಗೆ ಮಾಡ್ತಾ ಇದೆ ಮುಂಚೆ ಇದಿರಲಿಲ್ಲ ಕಸನೇ ಆಗ್ತಿರಲಿಲ್ಲ ಈಗ ಕಸದ ದೊಡ್ಡ ಸಮಸ್ಯೆ ಆಗಿದೆ ಅದಕ್ಕೆ ಈಗ ಸರ್ಕಾರನೂ ಕೂಡ ಏನು ಮಾಡ್ತಾ ಇದೆ ಸ್ವಚ್ಛ ಗ್ರಾಮ ಯೋಜನೆ ನೀಡಿ ಆ ಕಸವನ್ನು ಬೇರ್ಪಡಿಸಿ ಮನೆಯಲ್ಲೇ ಶಾಲೆಗಳಲ್ಲಿ ಹಸಿ ಕಸ ಮತ್ತು ಒಣಕಸವನ್ನು ಬೇರ್ಪಡಿಸಿ ಅದನ್ನು ಸಪ್ರೇಟ್ ಮಾಡಿ ವಿಲೇವಾರಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಹಾಗೆ ಕ್ಲಬ್ ಮೂಲಕ ಮಕ್ಕಳಿಗೆ ಆರೋಗ್ಯ ನೈರ್ಮಲ್ಯ ಸ್ವಚ್ಛ ಕಾಪಾಡೋದು ಅಲ್ಲಿ ಟೀಚರ್ಸ್ ಹೇಳ್ಕೊಡ್ತಾರೆ ಹಾಗೆ ಹೊರಗಿನ ಸಂಪನ್ಮೂಲ ವ್ಯಕ್ತಿಗಳು ವೈದ್ಯರು ಹೀಗೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಹೇಳ್ಕೊಳ್ತಾರೆ ಇವತ್ತು ಏನು ಪರಿಸರ ಮಾಲಿನ್ಯ ಕೂಡ ಆಗ್ತಾ ಇದೆ ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಇದೆ ಜಾಗತಿಕ ತಾಪಮಾನ ಹೆಚ್ಚಾಗಿರೋದ್ರಿಂದ ಇದೆಲ್ಲದರಿಂದ ನಾವು ಪಾರಾಗಬೇಕು ಅಂದರೆ ನಮ್ಮ ಭೂಮಿಯನ್ನು ಹಸಿರಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪರಿಸರದಿಂದ ಆಗ್ತಾ ಇರತಕ್ಕಂಥ ತೊಂದರೆಗಳು ಅದನ್ನು ನಾವೇ ಮಾಡ್ಕೊಂಡಿರ್ತಕ್ಕಂಥ ಅದಕ್ಕೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಭವಿಷ್ಯದಲ್ಲಿ ನಮ್ಮ ಭೂಮಿ ಹೀಗಿರಬೇಕು ಪರಿಸರ ಹೀಗಿರಬೇಕು ಅದಕ್ಕೆ ಮಾಲಿನ್ಯ ತಡೆಯಬಟ್ಟದ ಹೇಗೆ ಭೂ ತಾಪಮಾನ ತಡೆಯೋದು ಹೇಗೆ ಈಗಷ್ಟೇ ನಾವು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ವಿಶ್ವ ಭೂ ದಿನ ಆಚರಿಸ ಆಚರಿಸಿದ್ದೇವೆ ಮೇ ಇಪ್ಪತ್ತೆರಡನೇ ತಾರೀಕು ವಿಶ್ವ ಜೀವ ವಿದ್ಯುತ್ ದಿನ ಆಚರಿಸ್ತಾ ಇದ್ದೇವೆ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತೇವೆ ಒಟ್ಟಿನಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಏನಂದ್ರೆ ಪರಿಸರ ಎಷ್ಟು ಮುಖ್ಯ ಹಾಗೆ ನೀರು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಮನೆಯಲ್ಲಿ ನೀರು ಉಳಿಸಿ ಜೀವ ಉಳಿಸಿ ಅಂತ ಒಂದು ಘೋಷಣೆ ಮಾಡ್ತಾ ಇದ್ವಿ ಭವಿಷ್ಯಕ್ಕಾಗಿ ನೀರನ್ನು ಉಳಿಸ್ಬೇಕಾಗಿದೆ ಅಂತರ್ಜಲವನ್ನು ಸಂರಕ್ಷಿಸ್ಬೇಕಾಗಿದೆ ಅದಕ್ಕೆ ಶಾಲಾ ಅಂಗಳ ಇರ್ಬೋದು ಅಥವಾ ಸುತ್ತಮುತ್ತಲಿನ ಹೊಲ ಗದ್ದೆ ರೈತರು ಅಲ್ಲೆಲ್ಲ ಕೈ ತೋಟಗಳನ್ನು ಮಾಡ್ತಕ್ಕಂಥದ್ದು ಮರಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಹೊಂಡಗಳನ್ನು ಮಾಡ್ತಕ್ಕಂಥದ್ದು ಇಂಗು ಗುಂಡಿಗಳನ್ನ ಮಾಡ್ತಕ್ಕಂಥದ್ದು ಹಲವಷ್ಟು ಶಾಲೆಗಳಲ್ಲಿ ಏನೆಂದರೆ ಮಳೆ ಕೊಯ್ಲು ವಾಟರ್ ಹಾರ್ವೆಸ್ಟಿಂಗ್ ವ್ಯವಸ್ಥೆ ಇದೆ ಬಹಳ ಚೆನ್ನಾಗಿದೆ ಅದಕ್ಕೀಗ ಸರ್ಕಾರನೂ ಕೂಡ ಏನು ಮಾಡ್ತಾ ಅಂದರೆ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ರಾಜ್ಯ ಸರ್ಕಾರ ಸ್ವಚ್ಛ ಶಾಲೆ ಪುರಸ್ಕಾರ ಅಂತ ಒಂದು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಉತ್ತಮ ಪರಿಸರ ಹೊಂದಿರತಕ್ಕಂತ ಒಂದು ಕೆಲಸ ಮಾಡ್ತಾ ಇದೆ ಅದೇ ರೀತಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅರಣ್ಯ ಇಲಾಖೆ ಎಂಪ್ರಿಯಲ್ಲ ಸೇರಿ ಪರಿಸರ ಮಿತ್ರ ಕಾರ್ಯಕ್ರಮ ಕೂಡ ಬಹಳ ಚೆನ್ನಾಗಿತ್ತು ಆ ಶಾಲೆ ಹೇಗಿದೆ ಅಲ್ಲಿ ಗಿಡ ಮರಗಳೇನು ಮಕ್ಕಳ ಚಟುವಟಿಕೆ ಏನು ಪ್ರತಿನಿತ್ಯ ಶಾಲೆಗಳಲ್ಲಿ ಬಿಸಿ ಊಟದಿರ್ತದೆ ಬಿಸಿ ಊಟಕ್ಕೆ ಬೇಕಾದ ತರಕಾರಿ ಬೆಳ್ಕೊಳ್ತಾರೆ ಅವರು ಮತ್ತು ಇನ್ನಿತರ ಸೊಪ್ಪು ಇದೆಲ್ಲ ಬರ್ಕೊಡ್ತಾರೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಉಳಿದಂಥ ಆಹಾರವನ್ನು ಕಾಂಪೋಸ್ಟ್ ಗೊಬ್ಬರ ಮಾಡ್ತಕ್ಕಂಥದ್ದು ಮಾಡ್ತಾರೆ ಹೀಗೆಲ್ಲ ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಹಾಗೆ ಅನುಪಯ ವಸ್ತುಗಳು ಈಗ ಮನೆಯಲ್ಲಿ ನೀರು ಬಾಟ್ಲು ಅದೆಲ್ಲ ಇರ್ತದೆ ಪ್ಲಾಸ್ಟಿಕ್ ಇರ್ತದೆ ಮರುಬಳಕೆ ಮಾಡಲಿಕ್ಕೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಯುವ ಕ್ಲಬ್ ಮೂಲಕ ಏನು ಮಾಡ್ತಾರೆ ಸಂಗ್ರಹಿಸ್ತಾರೆ ಶಾಲೆಗಳದನ್ನ ಸಂಗ್ರಹಿಸಿ ಅದನ್ನು ವಿಂಗಡಣೆ ಮಾಡಿ ಎಲ್ಲಿ ಕೊಡಬೇಕು ಅದನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಬಹಳ ಮುಖ್ಯವಾಗಿ ಪ್ಲಾಸ್ಟಿಕ್ನ ಆದಷ್ಟು ಕಡಿಮೆ ಬಳಕೆ ಮಾಡಬೇಕು ಅಂದರೆ ಪ್ಲಾಸ್ಟಿಕ್ಕು ಜೀವನದ ಹಾಸ ಯಾವುದಕ್ಕೆ ತಗೊಂಡ್ರೆ ನಮ್ಮ ಮೊಬೈಲ್ ಇಂದ ಹಿಡಿದು ಒಂದು ಇದ್ರ ತನಕ ಎಲ್ಲದರಲ್ಲೂ ಪೆನ್ನು ಪ್ರತಿಯೊಂದು ಪ್ಲ್ಯಾಸ್ಟಿಕ್ ಇಲ್ಲದೇ ಜೀವನ ಇಲ್ಲ ಹಂಗೆ ಆಗ್ಬಿಬಿಟ್ಟಿದೆ ಅಂದರೆ ಸರಿಯಾಗಿ ಬಳಸ್ತಲ್ಲ ನಾವು ಕೂತ್ಕೊಳ್ಳೋ ಕುರ್ಚಿ ತೊಗೋಬೋದು ಮೊಬೈಲ್ ತೊಗೊಬೋದು ಪೆನ್ ತೊಗೊಬೋದು ಇನ್ನೊಂದು ತೊಗೊಬೋದು ಬಕೆಟ್ ತೊಗೋಬೋದು ಹಾಗಾಗಿದೆ ಅದಕ್ಕೆ ನಾವು ಆದಷ್ಟು ಈ ಪ್ಲಾಸ್ಟಿಕ್ ಬೇಡ ಅಂದರೆ ರೆಫ್ಯೂಸ್ ಮಾಡೋದು ನಿರಾಕರಣೆ ಮಾಡ್ತಕ್ಕಂಥದ್ದು ಆದಷ್ಟು ಕಡಿಮೆ ಮಾಡ್ತಕ್ಕಂಥದ್ದು ಈ ಪ್ಲಾಸ್ಟಿಕ್ ಬದಲಿಗೆ ನಾವು ಪರ್ಯಾಯವಾಗಿ ಬದಲಿ ವಸ್ತುಗಳು ಪರಿಸರ ಸ್ನೇಹಿ ವಸ್ತುಗಳು ಬಟ್ಟೆ ಸೆಣಬು ಮತ್ತು ಕಾಗದ ಇಂಥದನ್ನ ಬೆಳೆಸ್ತಕ್ಕಂಥದ್ದು ನಾವು ಮಾಡ್ಬೋದು ಅಂದರೆ ಕಡಿಮೆ ಮಾಡ್ತಕ್ಕಂಥದ್ದು ಆಮೇಲೆ ಇನ್ನೊಂದು ರಿವ್ಯೂಸ್ ಈಗ ಯಾವುದೋ ಬಾಟಲ್ ಇರ್ತದೆ ಅದನ್ನು ಪುನರ್ ಬಳಕೆ ಬಕೆಟ್ ಕವರ್ ಇರ್ತದೆ ಪುನರ್ ಬಳಕೆ ಇನ್ನೊಂದು ಮರು ಬಳಕೆ ರೀಸೈಕ್ಲಿಂಗ್ ಇಂಥದನ್ನು ನಾವು ಏನಂದ್ರೆ ಎಳೆ ಮಕ್ಕಳಲ್ಲೇ ಇದು ಬೆಳೆಸಿದ್ರೆ ಭವಿಷ್ಯದಲ್ಲಿ ಆ ಮಕ್ಕಳು ಪರಿಸರ ರಾಯಭರ ಆಗಿ ಬೆಳಿತಾರೆ ಈಗ ಕರ್ನಾಟಕದಲ್ಲಿ ನಾವು ಬಹಳ ಪ್ರಮುಖವಾಗಿ ಪಶ್ಚಿಮ ಪಶ್ಚಿಮಘಟ್ಟ ಪ್ರದೇಶ ಈಗ ಗೋವಾ ಬಿಟ್ಟರೆ ನಮಗೆ ಮಹಾರಾಷ್ಟ್ರ ಬಿಟ್ಟರೆ ಈ ಕಡೆಯಿಂದ ಕಾರವಾರ ಉತ್ತರ ಕನ್ನಡ ಉಡುಪಿ ಮಂಗಳೂರು ಕೊಡಗು ಹಿಂಗೆ ಕೇರಳ ಹೋದರೆ ಪಶ್ಚಿಮ ಘಟ್ಟ ಅಪರೂಪದಂಥ ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತಿದೆ ಅಂದರೆ ಎಲ್ಲ ನದಿ ಮೂಲಗಳು ಹುಟ್ಟೋದು ಕೂಡ ಪಶ್ಚಿಮ ಘಟ್ಟದಲ್ಲಿ ವೆಸ್ಟರ್ನ್ ಗಾರ್ಡ್ ಇದನ್ನು ಉಳಿಸ್ತಕ್ಕಂಥ ಕೆಲಸನ ಮಾಡಬೇಕಾಗ್ತದೆ ಅಲ್ಲಿ ಯಾವುದೇ ಪರಿಸರಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಯಾವುದೇ ಜೀವಿಗಳಿಗೆ ಹಾನಿ ಆಗ್ತಕ್ಕಂಥ ಯಾವುದೇ ಪ್ರವಾಸೋದ್ಯಮ ಆಗ್ಬೋದು ಗಣಿಗಾರಿಕೆ ಆಗ್ಬೋದು ಯಾವುದು ಮಾಡ್ಬೋದು ಟೂರಿಸಂ ಆಗ್ಬಾರ್ದು ಅಂದರೆ ಅದಕ್ಕೆ ಪೂರಕವಾಗಿ ಏಕೋ ಫ್ರೆಂಡ್ಲಿ ಟೂರಿಸಮ್ ಪರಿಸರ ಸ್ನೇಹಿ ಪ್ರವಾಸೋದ್ಯಮವನ್ನು ಮಾಡಿದ್ರೆ ಮಾತ್ರ ಅಂಥ ನಮ್ಮ ನೈಸರ್ಗಿಕ ಸಂಪತ್ತುಗಳು ಇಲ್ಲಾಂದರೆ ಮುಂದೆ ಭಾಳ ಕಷ್ಟ ಪಶ್ಚಿಮಘಟ್ಟ ಪ್ರದೇಶ ಹೋಯ್ತು ಅಂದರೆ ನಮ್ಮ ನದಿ ಮೂಲಗಳೇ ಇಲ್ದಂಗೆ ಆಗ್ಬಿಡ್ತದೆ ಬಹುತೇಕ ಭಾರತದ ನೀರಿನ ಒಂದು ಇದು ಇರತಕ್ಕಂಥದ್ದೇ ಇದರಿಂದ ಬೆಟ್ಟ ಗುಡ್ಡಗಳು ಅದು ಉಳಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಮುಂದಿನ ಪೀಳಿಗೆ ಕೂಡ ಇದನ್ನು ಹೇಳಬೇಕಾಗ್ತದೆ ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ ಈಗ ಅದಕ್ಕೋಸ್ಕರ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಒಂದು ಜ್ಞಾನ ಬೆಳೆಸ್ಕೋಸ್ಕರ ಒಂದರಿಂದ ನಾಲ್ಕು ಐದರವರೆಗೂ ಅಧ್ಯಯ ಅಂತ ಒಂದು ಪುಸ್ತಕ ಮಾಡಿದ ಪರಿಸರ ಜಾತ ಹೋಗ್ತಕ್ಕಂಥದ್ದಾಗಬಹುದು ಭಾಷಣ ಪ್ರಬಂಧ ಪಿಕ್ ಅಂಡ್ ಸ್ಪೀಚ್ ಇಂಥದ್ದೆಲ್ಲ ಮಾಡಿದ್ರೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ಮಕ್ಕಳು ಮುಂದಿನ ದಿನಗಳಲ್ಲಿ ಸಮಾಜದ ಒಳಿತಿಗೆ ಪರಿಸರದ ಹಿತಕ್ಕೆ ಕೆಲಸ ಮಾಡಲಿಕ್ಕೆ ದಾರಿಗಳನ್ನು ಸರಿಯಾಗಿ ಕಂಡುಕೊಳ್ಳಿಕ್ಕೆ ಇದೊಂದು ಬುನಾದಿ ಹೌದು ಮಕ್ಕಳ ವಯಸ್ಸಿನಲ್ಲೇ ನಾವು ಒಂದು ಪರಿಸರದ ಪ್ರಜ್ಞೆಯನ್ನು ಮೂಡಿಸ್ತಾ ಹೋದರೆ ತುಂಬಾ ಅನುಕೂಲ ಆಗ್ತದೆ ಬಲತ್ ಮೇಲೆ ಜನಗಳಿಗೆ ಹೇಳಿದ್ರು ಪ್ರಯೋಜನ ಆಗೋದಿಲ್ಲ ಅಂತ ಮಾತಾಡೋದಿದೆ ಆದ್ರೂ ಕೆಲವೇ ಕೆಲವು ಜನ ಬದಲಾವಣೆಗಳಿಗೆ ಒಳಗಾಗ್ತಾರೆ ಮಕ್ಕಳಲ್ಲಿ ಇನ್ನೂ ಬೇಗ ಆಗ್ತದೆ ಅನ್ನೋ ಒಂದು ದೃಷ್ಟಿಯಲ್ಲಿ ತಾವು ಹೇಳ್ತಿರೋದು ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ತುಂಬಾ ಕೆಲಸಗಳಾಗಿದ್ದಾವೆ ಪರಿಸರದ ಪ್ರಜ್ಞೆಯನ್ನ ಮೂಡಿಸೋ ಸಲುವಾಗಿ ಪ್ರತಿಜ್ಞೆಯನ್ನ ಬೋಧಿಸೋದು ಪಟಾಕಿಗಳನ್ನ ಸಿಡಿಸದಂತೆ ಅವರಿಗೆ ಮನವರಿಕೆ ಮೂಡಿಸುವ ಪ್ರಯತ್ನಗಳನ್ನ ಮಾಡೋದು ಹೀಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸಗಳನ್ನು ಮಾಡ್ತಾ ಹೋದರೆ ಮುಂದೊಂದು ದಿನ ಖಂಡಿತವಾಗಿಯೂ ಅವರು ಪರಿಸರದ ಸೇವೆಗೆ ಸನ್ನದ್ಧರಾಗ್ತಾರೆ ಸೈನಿಕರಂತೆ ಕೆಲಸ ಮಾಡ ಸರ್ಕಾರದ ಬರೀ ನೀತಿ ನಿಯಮಗಳನ್ನು ಹೇಳ್ತಕ್ಕಂಥದ್ದಲ್ಲ ಅದನ್ನು ಪಾಲನೆ ಮಾಡಬೇಕು ಸರ್ಕಾರ ಏನು ಮಾಡ್ತದೆ ಪರಿಸರಕ್ಕೆ ಸಂಬಂಧಪಟ್ಟಂತ ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ ಬರ್ತಕ್ಕಂಥ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ಪೂಜೆ ಮಾಡಿ ಅಂತ ಹೇಳ್ತಾರೆ ಪಿ ಓ ಪಿ ಬಳಸಬಾರದು ಪ್ಯಾಸ್ಟ್ ಮತ್ತು ಮತ್ತೆ ಬಣ್ಣದ ರಾಸಾಯನಿಕ ಬಳಸಬಾರ್ದು ಅದೆಲ್ಲವೂ ಕೂಡ ಲೆಡ್ ಸೀಚು ಭಾಳ ಬಹಳ ತೊಂದರೆ ಆಗ್ತದೆ ಅದೇನು ಮಾಡ್ತೀವಿ ಕೆರೆಗೆ ಬಿಡ್ತೀವಿ ಅಥವಾ ನದಿಗೆ ಬಿಡ್ತೀವಿ ಇನ್ನೊಂದು ಯಾವುದೋ ಅಂಗ್ಡಕ್ ಬಿಡ್ತೀವಿ ಅದು ಭೂ ಮಾಲಿನ್ಯ ಜೊತೆಗೆ ಪರಿಸರ ಮಾಲಿನ್ಯ ಮಾತ್ರ ಅಲ್ಲ ಜಲ ಮಾಲಿನ್ಯಕ್ಕಾಗಿ ಇಡೀ ನಮ್ಮ ಜೀವ ಜಗತ್ತನ್ನೇ ಹಾಳು ಮಾಡ್ತಕ್ಕಂಥದ್ದು ಕೊಡಗಲ್ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಕ್ಲಬ್ ಮೂಲಕ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಎಲ್ಲ ಸೇರಿ ನಾವು ಇಂಥದನ್ನ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಸಾರ್ವಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಮೂಲಕ ಒಂದು ಆದೇಶವನ್ನು ಮಾಡಿಸಿ ಎಲ್ಲ ಶಾಲೆಗಳಲ್ಲೂ ಕೂಡ ಬೆಳಗ್ಗಿನ ಅವಧಿಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಪರಿಸರ ಗಣೇಶ ಆಚರಿಸೋದ್ ಬಗ್ಗೆ ಹೇಗೆ ಶಾಲೆಗಳಲ್ಲೇ ಒಂದು ಸ್ಪರ್ಧೆ ಮಾಡ್ತಕ್ಕಂಥ ಮಣ್ಣಿನ ಗಣಪತಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಮಡಿಕೇರಿ ನಗರ ಸಮಾರಪೇಟೆ ಎಲ್ಲ ಕಡೆ ಭಾಳ ಮಾಡಿದ್ವಿ ಎಲ್ರಿಗೂ ನಾವು ಶಾಲೆಗಳ ಮೂಲಕ ಟೀಚರ್ಸ್ ಮೂಲಕ ವಾಟ್ಸಪ್ ಬಳಸ್ಕೊಂಡ್ವಿ ಕೊಡಗಿನ ಮಕ್ಕಳು ಎಷ್ಟು ಚೆನ್ನಾಗಿ ಅಂದರೆ ಇಡೀ ರಾಜ್ಯದಲ್ಲೇ ಕೊಡಗಿನ ಮಕ್ಕಳದು ಹೆಚ್ಚು ಗಣಪತಿ ಮಾಡಿದ್ದು ಲೆಕ್ಕ ಬಂತು ಹಾಗೆಯೇ ನಾವು ಇನ್ನೇನು ಮಾಡ್ತಾ ಇದ್ದೀವಿ ಕಳೆದ ಹನ್ನೆರಡು ವರ್ಷಗಳಿಂದ ಹಸಿರು ಪಟಾಕಿ ಅಂದರೆ ನಮ್ಮ ಉದ್ದೇಶ ಅಂದರೆ ನಮ್ಮ ನಡೆ ಹೆಸರೆಡೆಗೆ ಗೋ ಗ್ರೀನ್ ಯಾತ್ರಾ ಅಂತ ಒಂದು ಅಭಿಯಾನ ಹಮ್ಮಿಕೊಂಡು ಪಟಾಕಿ ಮುಕ್ತ ದೀಪಳ ಆಚರಣೆಗೆ ಇದಕ್ಕೆ ನಮ್ಮ ಕೊಡಗಿನಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತನೂ ಕೈ ಜೋಡಿಸಿದೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಉನ್ನತ ಅಧಿಕಾರಿಗಳು ಎಲ್ಲ ಜಿಲ್ಲಾ ಹಂತದ ಅಧಿಕಾರಿಗಳು ಕೂಡ ಒಂದು ದಿನ ಸೇರಿ ಪಟಾಕಿಯನ್ನು ತ್ಯಜಿಸೋಣ ಪರಿಸರ ಉಳಿಸೋಣ ಅಂತ ಪ್ರತಿ ಶಾಲೆಯಲ್ಲೂ ಕೂಡ ನಾವು ಬೆಳಗಿನ ಅವಧಿಯಲ್ಲಿ ಪ್ರೇಯರ್ ಹಾಲಲ್ಲಿ ಒಂದು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ಮಾಡ್ತಕ್ಕಂಥದ್ದು ಐದು ನಿಮಿಷಗಳಲ್ಲ ಪಟಾಕಿ ಸಿಡಿತಿಂದ ಉಂಟಾಗ್ತಕ್ಕಂಥ ಅನಾಹುತಗಳ ಬಗ್ಗೆ ಹೇಳ್ತಕ್ಕಂಥದ್ದು ಮಾಲಿನ್ಯ ತಡೆಯಕ್ಕೆ ಏನು ಮಾಡ್ಬೇಕಂತ ಮಕ್ಕಳು ಪಟಾಕಿಗೆ ಕೊಡ್ತಕ್ಕಂಥ ಹಣವನ್ನ ಬದಲಿಯಾಗಿ ಬಟ್ಟೆ ತಗೊಳ್ಳಿ ಪುಸ್ತಕ ತಗೊಳ್ಳಿ ಇನ್ ನಿಮ್ಮ ಭವಿಷ್ಯಕ್ಕೆ ಬೇಕಾದಂಥ ಪ್ರವಾಸ ಇಂಥದ್ದು ಬಳಸ್ಕೊಳ್ಳಿ ಅಂತ ಪ್ರೋತ್ಸಾಹ ಕೊಡ್ತಾ ಅದು ಅದಕ್ಕೆ ಕೊಡಗಲ್ಲಿ ನಾವಂತೂ ಐವತ್ತರಿಂದ ಅರವತ್ತು ಭಾಗದಷ್ಟು ಯಶಸ್ಸುಗೊಂಡಿದ್ದೇವೆ ಬಹಳ ಆಶ್ಚರ್ಯ ಕುಶನಗರದಲ್ಲಿ ಇತ್ತೊಬ್ಬ ಪ್ರಾಥಮಿಕ ಶಾಲೆ ಹುಡುಗ ಇಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅವ್ರ ಮನೆಯವ್ರು ಪಟಾಕಿ ತಗೊಳ ಹುಡುಗ ಹೇಳಿದ್ದು ಪೋಷಕರಿಗೆ ನಾನು ಮೊನ್ನೆ ಪ್ರಜಜ್ಞಾವಿಧಿ ಸ್ವೀಕರಿಸಿದ್ದೇನೆ ಇಂಥವ್ರ ಕಡೆ ಈಗ ಮಾಡಿದ್ದೇನೆ ನಾನು ಪಟಾಕಿ ತೊಗೊಳೋದಿಲ್ಲ ಸುಮಾರು ಜನ ಪೋಷಕರು ನೀವು ಇಂಥ ಕಾರ್ಯಕ್ರಮಗಳನ್ನು ಮಾಡೋದರಿಂದಾಗಿ ನಮ್ಮ ಹಣ ಉಳಿತು ಪರಿಸರಕ್ಕೂ ಒಳ್ಳೇದಾಯಿತು ಹಣವನ್ನು ನಾವು ಬೇರೆಯದಕ್ಕೆ ಬಳಸ್ಕೊಳ್ತೀವಿ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ದೀನ ಆಶೆ ಮಾಡಿಗಳು ಕೊಡ್ತೀವಿ ಅಂತ ಸಾಕಷ್ಟು ಮಂದಿ ಹೇಳಿದ್ದು ನಮ್ಮ ಮುಂದೆ ಇದೆ ಗಾಂಧೀಜಿ ಭಾಳ ಹಿಂದೆನೇ ಹೇಳಿದ್ದಾರೆ ಪ್ರಕೃತಿ ಮನುಷ್ಯನ ಆಸೆಗಳನ್ನು ಮಾತ್ರ ಪೂರೈಸುತ್ತದೆ ವಿನಃ ಯಾವುದೇ ದುರಾಸೆಗಳನ್ನು ಪೂರೈಸೋದಿಲ್ಲ ಅಂತ ಆದರೆ ನಾವೆಲ್ಲರೂ ಕೂಡ ಸೇರಿ ಶಾಲೆ ಕಾಲೇಜು ಪ್ರತಿ ವಿದ್ಯಾರ್ಥಿ ಅಧಿಕಾರಿಗಳು ಸಂಘ ಸಂಸ್ಥೆಗಳು ಎಲ್ಲ ನಾಗರಿಕರು ಸೇರಿದರೆ ಮಾತ್ರ ಈ ಪರಿಸರವನ್ನು ಈ ಭೂಮಿಯನ್ನು ಉತ್ತಮವಾಗಿಟ್ಟು ಇಟ್ಟು ಮುಂದಿನ ಬೆಳೆಕೊಡಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲರೂ ಸೇರಿ ನಾವು ಈ ಪರಿಸರ ಸಂರಕ್ಷಣೆಯಲ್ಲಿ ತೊಡಿಕೊಳ್ಳೋಣ ಅಂತ ಹೇಳಿ ಎಲ್ಲರಲ್ಲೂ ನಾನು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೇನೆ ನೋಡಿ ಪೋಷಕರು ಸಹ ಮಾಡೋದು ಇದ್ದೇ ಇದೆ ಮಾಡಲೇಬೇಕು ಹಾಗೆ ಶಿಕ್ಷಕರು ಸಮಾಜದಲ್ಲಿರುವ ಪರಿಸರ ಆಸಕ್ತರು ಈ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಹೋದರೆ ತುಂಬ ಒಳ್ಳೆಯದು ಪರಿಸರದ ಸೇವೆ ನಿತ್ಯ ಸೇವೆ ಆದರೆ ಪರಿಸರದಿಂದ ನಮಗೆ ಆಗುವ ಅನುಕೂಲಗಳು ಸಾಕಷ್ಟಿದ್ದಾವೆ ಈ ನಿಟ್ಟಿನಲ್ಲಿ ತಾವು ಇದುವರೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೊಡಗು ಅಲ್ದಲ್ಲೇ ಬೇರೆ ಬೇರೆ ಕಡೆ ಮಾಡುತ್ತಿರುವ ಕೆಲಸಗಳನ್ನು ಉಲ್ಲೇಖ ಮಾಡಿದ್ರಿ ರಾಷ್ಟ್ರೀಯ ಹಸಿರು ಪಡೆ ಎಕೋ ಕ್ಲಬ್ನ ವತಿಯಿಂದ ಆಗುತ್ತಿರುವ ಕಾರ್ಯಗಳನ್ನು ಪ್ರಸ್ತಾಪ ಮಾಡಿದ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳಿದರೆ ಇದುವರೆಗೆ ರಾಷ್ಟ್ರೀಯ ಹಸಿರು ಪಡೆ ಎಕೋ ಕ್ಲಬ್ನ ಕೊಡಗು ಜಿಲ್ಲೆಯ ಜಿಲ್ಲಾ ನೋಡಲ್ ಅಧಿಕಾರಿ ಹಾಗೂ ನಗರ ತಾಲೂಕು ಕೂಡುಮಂಗಳೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ಟಿ ಜಿ ಪ್ರೇಮ್ ಕುಮಾರ್ ಅವರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಮುಂದಿನ ವಾರದಲ್ಲಿ ಡಿ ಆರ್ ಕುಮಾರಸ್ವಾಮಿ ಅವರು ನಮ್ಮೊಂದಿಗಿರುತ್ತಾರೆ ನೀರನ್ನು ಮಾಡಬ್ಯಾಡಿ ಇದುವರೆಗೆ ಸ್ವಚ್ಛತೆಯೇ ಸೇವೆ ಕಾರ್ಯಕ್ರಮ ಕೇಳಿದಿರಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಸ್ವಚ್ಛತಾ ಕ್ರಿಯಾ ಯೋಜನೆಯನ್ನು ಅನುಷ್ಠಾನ ಮಾಡುತ್ತಿರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಹಕಾರ ಮಮತಾ ಶಾಸ್ತ್ರಿ ಮಡಿಕೇರಿ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು